ಹಾಯ್ ಫ್ರೆಂಡ್ಸ್, ಶನಿವಾರ ಎಂದರೆ ಶನಿದೇವರ ವಾರವೆಂದೇ ನಾವು ಪರಿಗಣಿಸುತ್ತೇವೆ. ಆದರೆ ಶನಿವಾರ ದಿವಸ ನಾವು ಈ ಒಂದು ಕೆಲಸಗಳನ್ನು ಮಾಡಬಾರದು. ಹೌದು, ಯಾವುದೇ ಕಾರಣಕ್ಕೂ ಶನಿದೇವರಿಗೆ ಕೋಪ ತರಿಸುವಂಥ ಕೆಲಸವನ್ನು ನಾವು ಮಾಡಿದರೆ ಶನಿದೇವರ ಕೋಪಕ್ಕೆ ನಾವು ಗುರಿಯಾಗುತ್ತೇವೆ. ಹಾಗಾದರೆ ಶನಿವಾರ ದಿವಸ ಯಾವುದೇ ಒಂದು ವಸ್ತುವನ್ನು ಮರೆತರೂ ಈ ಒಂದು ವಸ್ತುವನ್ನು ಮರೆಯಲೇಬಾರದು. ಹೌದು, ಮರೆತು ಕೂಡ ಈ ಒಂದು ವಸ್ತುವನ್ನು ತಿನ್ನಬಾರದು. ಹಾಗಾದರೆ ಆ ವಸ್ತು ಯಾವುದು ಏನು ಎಂಬುದನ್ನು ನಾವು ನಿಮಗೆ ತಿಳಿಸಿಕೊಡ್ತೀವಿ. ಹೌದು, ಇಲ್ಲಿ ಶನಿಯ ಕೋಪಕ್ಕೆ ಕಾರಣವಾದರೆ ನಮಗೆ ಉಳಿಗಾಲ ಇಲ್ಲ. ಹೌದು, ಶನಿಗೆ ನಾವು ಕೋಪ ಬರೆಸಿದರೆ ನಮಗೆ ಜೀವನದಲ್ಲಿ ತುಂಬ ಕಷ್ಟಗಳನ್ನು ನಾವು ಎದುರಿಸಬೇಕಾಗುತ್ತದೆ. ಹೌದು, ಅದೇ ರೀತಿ ಶನಿವಾರದಂದು ಈ ಒಂದು ವಸ್ತುವ ಆಹಾರವನ್ನು ನಾವು ತಿನ್ನಲೇಬಾರದು. ಹೌದು, ಯಾಕೆಂದರೆ ನಮಗೆ ಶನಿಯ ವಕ್ರದೃಷ್ಟಿ ಯಾರ ಮೇಲೆ ಬೀಳುತ್ತದೆ ಅವರಿಗೆ ಕಷ್ಟ ಕಾರ್ಪಣ್ಯಗಳು ಎದುರಾಗುತ್ತವೆ. ಹೌದು, ಆ ಒಂದು ವಸ್ತು ಯಾವುದೇನೆಂದರೆ ಶನಿವಾರ ದಿನ ಮಸೂರ ಬೆಳೆಯ ಸೇವನೆಯನ್ನು ಮಾಡುವುದರಿಂದ ಶನಿ ಮತ್ತು ಮಂಗಳ ಗ್ರಹ ನಮ್ಮ ಮೇಲೆ ಕೋಪಿಸಿಕೊಳ್ಳಬಹುದು. ಇದರಿಂದ ನಿಮ್ಮ ಜೀವನದಲ್ಲಿ ಕಷ್ಟ ನಷ್ಟಗಳು ಎದುರಾಗುತ್ತವೆ. ಆದ್ದರಿಂದ ಶನಿ ದೇವರಿಗೆ ತಣ್ಣನೆಯ ವಸ್ತುಗಳು ಇಷ್ಟವಾಗುತ್ತವೆ ಎಂದು ಹೇಳಲಾಗುತ್ತದೆ. ಹಾಗಾಗಿ ಶನಿ ಗ್ರಹದ ಅಶುಭ ಪರಿಣಾಮಗಳಿಂದ ಮುಕ್ತಿಯನ್ನು ಹೊಂದಬೇಕಾದರೆ ಶನಿವಾರ ದಿನ ಕೆಂಪು ಮೆಣಸಿನಕಾಯಿಯನ್ನು ಯಾವುದೇ ಕಾರಣಕ್ಕೂ ನೀವು ಉಪಯೋಗಿಸಬಾರದು. ಈ ದಿನ ಕೆಂಪು ಮೆಣಸಿನಕಾಯಿಯನ್ನು ಸೇವನೆ ಮಾಡುವುದರಿಂದ ಶನಿದೇವರ ಕೋಪಕ್ಕೆ ನೀವು ತುತ್ತಾಗುತ್ತೀರಿ. ಹಾಗಾಗಿ ಫ್ರೆಂಡ್ಸ್, ಶನಿವಾರ ದಿನ ಕೆಂಪು ಮೆಣಸಿನಕಾಯಿಯನ್ನು ಸಹ ಉಪಯೋಗಿಸಬೇಡಿ. ಈ ಒಂದು ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.